ನಮಸ್ಕಾರ, ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ಇದೀಗ ವಾರ್ತೆಗಳು. ಭಟ್ಕಳ ತಾಲೂಕಿನ ಮುರುಡೇಶ್ವರ ರಸ್ತೆ ಕಾಮಗಾರಿ ವಿಳಂಬ, ಜನಪ್ರತಿನಿಧಿಗಳ ವಿರುದ್ಧ ಫಲಕ ಹಾಕಿ ಪ್ರತಿಭಟನೆ. ಭಟ್ಕಳ ತಾಲೂಕಿನ ಮುರುಡೇಶ್ವರದಲ್ಲಿ ರಸ್ತೆ ಕಾಮಗಾರಿ ವಿಳಂಬದ ಹಿನ್ನೆಲೆಯಲ್ಲಿ ಅನಾಮಿಕ ವ್ಯಕ್ತಿಗಳು ಜನಪ್ರತಿನಿಧಿಗಳ ವಿರುದ್ಧ ಧಿಕ್ಕಾರ ಫಲಕಗಳನ್ನು ಹಾಕಿ ಪ್ರತಿಭಟಿಸಿದ ಘಟನೆ ನಡೆದಿದೆ. ತಾಲೂಕಿನ ಮುರುಡೇಶ್ವರ ಸರಕಾರಿ ಆಸ್ಪತ್ರೆಯಿಂದ ಮುರುಡೇಶ್ವರದ ದೇವಸ್ಥಾನದವರೆಗೆ ಅಂದಾಜು 1.3 ಕಿಲೋಮೀಟರ್ ಉದ್ದದ ರಸ್ತೆ ಕಾಮಗಾರಿ 1.5 ವರ್ಷದಿಂದ ನಡೆಯುತ್ತಿದೆ. ಆದರೆ ಕಾಮಗಾರಿ ಮಾತ್ರ ಇನ್ನೂ ಒಂದು ಹಂತಕ್ಕೆ ಬಂದು ತಲುಪಿಲ್ಲ. ಮುಖ್ಯವಾಗಿ ಮುರುಡೇಶ್ವರ ಕಲ್ಯಾಣಿ ಪಕ್ಕದಲ್ಲಿ ಆರಕ್ಷಕರ ರಕ್ಷಣೆಯಲ್ಲಿ ಕಾಮಗಾರಿ ಮಾಡಲು ಆರಂಭಿಸಿದ ಅಧಿಕಾರಿಗಳು ಈಗ ಇದ್ದಕ್ಕಿದ್ದಂತೆ ಕಾಮಗಾರಿ ಅರ್ಧಕ್ಕೆ ನಿಲ್ಲಿಸಿದ ಪರಿಣಾಮ ಸಾರ್ವಜನಿಕರಿಗೆ ತುಂಬ ತೊಂದರೆ ಉಂಟಾಗುತ್ತಿದೆ. ಮುರುಡೇಶ್ವರದಲ್ಲಿ ಅಂಗಡಿಯೊಂದರ ಎದುರಿಗೆ ಇರುವ ಚರಂಡಿ ಮತ್ತು ರಸ್ತೆ ಕಾಮಗಾರಿ ಮಾಡಿದ ಅಧಿಕಾರಿಗಳು ಈಗ ಕಾಮಗಾರಿಯನ್ನು ನಿಲ್ಲಿಸಲು ಕಾರಣವೇನು? ಈಗ ನಡೆಯುತ್ತಿರುವ ರಸ್ತೆ ಕಾಮಗಾರಿಯ ಸ್ಥಳವು ಮುರುಡೇಶ್ವರದ ಪ್ರಮುಖ ಸ್ಥಳವಾದ ಕಾರಣ, ಅದರಲ್ಲೂ ಮುರುಡೇಶ್ವರದಿಂದ ಬಸ್ತಿಯ ಮುಖಾಂತರ ಭಟ್ಕಳದ ಕಡೆ ಹೋಗುವ ರಸ್ತೆಯನ್ನು ಬಂದ್ ಮಾಡಿ 1 ತಿಂಗಳು ಕಳೆದಿದೆ. ಮುರುಡೇಶ್ವರದ ಸಿಟಿಯಲ್ಲಿ ರಸ್ತೆ ಕಾಮಗಾರಿ ವಿಳಂಬದಿಂದಾಗಿ ಸಾರ್ವಜನಿಕರಿಗೆ ತುಂಬ ತೊಂದರೆಯಾಗಿದೆ. ಕಾಮಗಾರಿ ಆದಷ್ಟು ಬೇಗ ಮುಗಿಸಬೇಕಾದ ಗುತ್ತಿಗೆದಾರರು 1 ತಿಂಗಳು ಕಳೆದರೂ ಕಾಮಗಾರಿ ವಿಳಂಬ ಮಾಡುತ್ತಿದ್ದಾರೆ. ಇದರಿಂದ ಬಸ್ತಿ, ದಿವಿಗೇರಿ, ಚಂದ್ರಹಿತ್ಲು, ಕನ್ನಡ ಶಾಲೆ ಕಡೆ ಹೋಗುವ ಸಾರ್ವಜನಿಕರಿಗೆ ಎಲ್ಲಿಲ್ಲದ ತೊಂದರೆಯಾಗುತ್ತಿದೆ. ಆದರೂ ಅಧಿಕಾರಿಗಳು, ಜನಪ್ರತಿನಿಧಿಗಳು ಕಣ್ಣಿದ್ದು ಕೂಡರಾಗಿದ್ದಾರೆ. ಇದರಿಂದ ರೋಸಿಹೋದ ಜನಸಾಮಾನ್ಯರು ಜನಪ್ರತಿನಿಧಿಗಳ ವಿರುದ್ಧ ಧಿಕ್ಕಾರದ ಫಲಕವನ್ನು ಹಾಕುವುದರ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನಾದರೂ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ರಸ್ತೆ ಕಾಮಗಾರಿಯನ್ನು ಮುಗಿಸಿಕೊಡುತ್ತಾರೋ ಅಥವಾ ತಮಗೂ ಈ ಧಿಕ್ಕಾರ ಫಲಕಗಳಿಗೂ ಯಾವುದೇ ಸಂಬಂಧ ಇಲ್ಲ ಎಂಬ ಲಜ್ಜೆಗೇಡಿತನವನ್ನು ತೋರಿಸುತ್ತಾರೋ ಎಂದು ಕಾದು ನೋಡಬೇಕಾಗಿದೆ. ಕರಾವಳಿ ಸಮಾಚಾರಕ್ಕಾಗಿ ಉಲ್ಲಾಸ್ ಶಾನ್ಬಾಗ್, ಶಿರಾಲಿ.